ನಮಸ್ಕಾರ ನಾನು ಶುಭ ಕೊಬ್ಬರಿ ಎಣ್ಣೆ ಒಂದಿದ್ದರೆ ಸಾಕು ನಮಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಇದು ಗೊತ್ತಾ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ ನೋಡಿ ಮಣ್ಣಿನ ಪಾತ್ರೆ ನಾವು ಬಳಸ್ತಾ ಇರ್ತೀವಿ ಮಣ್ಣಿನ ಪಾತ್ರೆ ಬಳಸೋರು ನೀಟಾಗಿ ವಾಶ್ ಮಾಡ್ಕೊಬಿಡ್ತೀರಲ್ಲ ಮತ್ತು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಇಲ್ಲ ಟಿಶ್ಯೂ ಪೇಪರು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒಂದು ಸ್ವಲ್ಪ ಗ್ಯಾಪ್ ಇಲ್ದಿರ ನೀಟಾಗಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನೀಟಾಗಿ ಅಪ್ಲೈ ಮಾಡಿ ಹಿಂಗೆ ಎತ್ತಿಕ್ಕೊಂಡು ಬಳಸೋದ್ರಿಂದ ನಿಮಗೆ ನಾನ್ ಸ್ಟಿಕ್ ಪಾತ್ರೆನೇ ಬೇಡ ಮಣ್ಣಿನ ಪಾತ್ರೆ ಕೂಡ ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀಟಾಗಿ ಅಪ್ಲೈ ಮಾಡಿ ನಾನು ಇದ್ದೀನಿ ಮತ್ತು ಬಳಸ್ಕೊತೀನಿ ನಾವು ದಿನ ಜಾಸ್ತಿ ಬಳಸೋದಂದರೆ ಕುಕ್ಕರು ಈ ಕುಕ್ಕರ್ ಒಂದೊಂದು ಸರ್ತಿ ರೈಸ್ಗೆ ಸಾಂಬಾರ್ಗೆ ನಾವು ಇಟ್ಟಾಗ ಲೀಕ್ ಆಗ್ತಾ ಇರುತ್ತೆ ನೀರೆಲ್ಲ ಬಂದುಬಿಡ್ತಾ ಇರುತ್ತಲ್ಲ ನಿಮ್ಮ ಕುಕ್ಕರ್ ಹಿಂಗೆ ಆಗ್ತಾ ಅಂದರೆ ನೀವು ಕುಕ್ಕರ್ ಮುಚ್ಚಲಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಬಿಡಿ ಮತ್ತು ಕುಕ್ಕರ್ ಬೆಲ್ಟಗಷ್ಟೇ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬಳಸೋದ್ರಿಂದ ಒಂದು ಸ್ವಲ್ಪ ಲೀಕ್ ಆಗೋಲ್ಲ ನೋಡಿ ನೀಟಾಗಿ ಕುಕ್ಕರ್ಗೆ ಬೆಲ್ಟನೂ ನಾನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ನೀವು ಏನು ಮಾಡಬೇಕು ಅದು ಬಳಸ್ಕೋಬೋದು ಕುಕ್ಕರ್ನು ಹಿಂಗೆ ಮಾಡೋದ್ರಿಂದ ಲೀಕ್ ಆಗೋಲ್ಲ ಟ್ರೈ ಮಾಡಿ ನಾವು ರಬ್ಬರ್ ಬ್ಯಾಂಡ್ಗಳು ತಂದು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಟ್ಟಿರ್ತೀವಲ್ಲ ನೋಡಿ ಒಂದಕ್ಕೊಂದು ಹಿಂಗೆ ಮೆತ್ಕೊಂಡಂಗೆ ಆಗಿಬಿಟ್ಟಿರುತ್ತೆ ನಾವು ಪೌಡರ್ ಹಾಕ್ಬಿಟ್ಟು ಇಡ್ತೀವಿ ಪೌಡರ್ ಸ್ವಲ್ಪ ದಿನಕ್ಕಷ್ಟೇ ಮತ್ತೆ ಮೆತ್ಕೊಬಿಡುತ್ತಲ್ವಾ ನೀವು ಬಾಕ್ಸಲ್ಲಿ ಯಾವಾಗಲೇ ಆಗಲಿ ಈ ಥರ ರಬ್ಬರ್ ಬ್ಯಾಂಡ್ ತಂದು ಸ್ಟೋರ್ ಮಾಡೋವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಹಿಂಗೆ ಅಲಗಾಡಿಸಿ ಬಾಕ್ಸ್ನು ಹಿಂಗೆ ಮಾಡೋದ್ರಿಂದ ನೀಟಾಗಿ ಎಲ್ಲ ರಬ್ಬರ್ಗು ಕೊಬ್ಬರಿ ಎಣ್ಣೆ ಅಪ್ಲೈ ಆಗುತ್ತಲ್ಲ ನೀವೆಷ್ಟು ದಿನ ಇವಾಗ ರಬ್ಬರ್ ರಬ್ಬರ್ ಬ್ಯಾಂಡ್ ಇಟ್ರು ಒಂದಕ್ಕೊಂದು ಮೆತ್ಕೊಳ್ಳಲ್ಲ ಬೇಕಾದರೆ ಟ್ರೈ ಮಾಡಿ ಟ್ರಿಕ್ಸ್ ಒಂದು ಸ್ವಲ್ಪ ಕಾಟನ್ ತಗೊಂಡು ಕಾಟನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮತ್ತೆ ನಿಮ್ಮ ಸ್ವಿಚ್ ಬೋರ್ಡ್ಗಳು ತುಂಬ ಗಲೀಜ್ ಎಷ್ಟೇ ಗಲೀಜಾಗಿರಲಿ ಬಿಡಿ ಸ್ವಿಚ್ ಬೋರ್ಡ್ನು ಒಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟೇ ಗಲೀಜಾಗಿದ್ರೂ ನೀಟಾಗಿ ಆಗ್ಬಿಡುತ್ತೆ ನಾವು ತೇವದ ಬಟ್ಟೆಯಲ್ಲಿ ಹಂಗೆ ಸ್ವಿಚ್ ಬೋರ್ಡ್ಗಳು ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ನೀವು ಈ ಥರ ಕೊಬ್ಬರಿ ಎಣ್ಣೆಯಲ್ಲಿ ಒಂದ್ಸರ್ತಿ ನೀಟಾಗಿ ಕ್ಲೀ ಒರೆಸ್ಬಿಟ್ಟು ನೋಡಿ ಎಷ್ಟೇ ಕೊಳೆ ಇರೋ ಸ್ವಿಚ್ ಬೋರ್ಡ್ ಆದರೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬಿಡಿ ಮಿಕ್ಸಿದು ಬ್ಲೇಡ್ ನೋಡಿ ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಟೈಟ್ ಆಗಿಬಿಟ್ಟಿದೆ ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿದ್ದೀವಿ ಅಂದರೆ ಮಿಕ್ಸಿನೂ ಒಟ್ಟೋಗುತ್ತೆ ಜಾರ್ ಕೂಡ ಬಿಟ್ಟೋಗುತ್ತಲ್ವ ನೀವು ಏನು ಮಾಡ್ಬೇಕಂದ್ರೆ ಒಂದು ಚಿಕ್ಕ ಬಟ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಬೇಕು ಇವಾಗ ಬಿಸಿ ಬಿಸಿ ಇರೋ ಈ ಕೊಬ್ಬರಿ ಎಣ್ಣೆನೂ ಒಂದು ಸ್ವಲ್ಪ ಬ್ಲೇಡ್ಗಳ ಮೇಲೆ ಬಿಡಬೇಕು ನೋಡಿ ಬಿಟ್ಟಿದ್ದೀನಲ್ಲ ಮತ್ತು ಗ್ಯಾಸ್ ಆನ್ ಮಾಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸ್ವಲ್ಪ ಬಿಸಿ ಮಾಡಿ ಸೈಡ್ಗೆ ತೆಗಿತಾ ಇರಬೇಕು ಹಿಂಗೆ ಮಾಡ್ತಾ ಇದ್ರೆ ಒಂದೊಂದ್ಸತಿ ಬ್ಲೇಡ್ ಟೈಟ್ ಆಗಿಬಿಟ್ಟಿರುತ್ತಲ್ಲ ಅದು ಸ್ವಲ್ಪ ಲೂಸ್ ಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಲೂಸ್ ಬಿಟ್ಟಿದೆ ಹಿಂದೇನೂ ತೋರಿಸ್ತೀನಿ ನೋಡಿ ನಾವು ಮಿಕ್ಸಿ ಜಾರು ಜಾಸ್ತಿ ದಿನ ಬಳಸಲಿಲ್ಲ ಅಂದರೆ ಹಿಂಗಾಗುತ್ತೆ ನಾನು ಸ್ವಲ್ಪ ದಿನ ಈ ಮಿಕ್ಸಿ ಜಾರ್ ಬಳಸಿರಲಿಲ್ಲ ಅದರಿಂದ ಟೈಟ್ ಆಗಿಬಿಟ್ಟು ನಾವು ಬರ್ನರ್ ಅವಾಗವಾಗ ಕ್ಲೀನ್ ಮಾಡ್ಕೊಂತಾ ಇರ್ತೀವಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಟ್ಟೆಯಲ್ಲಿ ಒರೆಸ್ಬಿಡ್ತೀರಿ ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ನಾನು ನೀಟಾಗಿ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡ್ತಾ ಇದ್ದೀನಿ ನಾವು ಈ ರೈಸ್ ಎಲ್ಲ ಮಾಡಿದಾಗ ಸೋರೋಗಿರುತ್ತೆ ಅದ್ರೊಳಗಡೆ ಸೇರ್ಕೊಬಿಟ್ಟಿರುತ್ತಲ್ಲ ಇದು ನೀವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಅದು ಹೋಗಲ್ಲ ಒಂದು ಸ್ವಲ್ಪ ಈ ತರ ಕೊಬ್ಬರಿ ಎಣ್ಣೆ ಹಂಗ ಹಾಕ್ಬಿಟ್ಟು ನೆನೆಸಿದಿರಂದ್ರೆ ಅದ್ರೊಳಗಡೆ ಇರೋ ಗಲೀಜೆಲ್ಲ ನೆಂದ್ಬಿಟ್ಟು ಬಂದ್ಬಿಡುತ್ತೆ ಸೇಫ್ಟಿ ಪಿನ್ನಲ್ಲಿ ನೀಟಾಗಿ ತೆಗೆದು ಬಿಡಬೇಕು ಹಿಂಗ್ ಹದಿನೈದು ದಿನಕ್ಕೊಂಡ್ ಟೈಮ್ ಮಾಡೋದ್ರಿಂದ ನಿಮ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನಿಮ್ ಮನಿ ಕೂಡ ನೀವು ಸೇವ್ ಮಾಡ್ಕೋಬೋದು ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಗ್ಯಾಸ್ ಒಂದ್ ಕಡೆ ಉರಿದ್ರೆ ಒಂದ್ ಕಡೆ ಉರಿಯಲ್ಲ ಕೆಂಪು ಗುರಿಯುತ್ತೆ ಅನ್ನೋ ಪ್ರಾಬ್ಲಮ್ಸ್ ಏನ್ ಇರಲ್ಲ ಗ್ಯಾಸ್ ತುಂಬಾ ಚೆನ್ನಾಗಿ ಉರಿಯುತ್ತೆ ಹಿಂಗ್ ಹದಿನೈದು ದಿನಕ್ಕೆ ಒಂದ್ ಟೈಮ್ ಟ್ರೈ ಮಾಡಿ ನೋಡಿ ಬೇಕಂದ್ರೆ ನೋಡಿ ನಾನ್ ಸೇಫ್ಟಿ ಪಿನ್ ಅಲ್ಲಿ ನೀಟಾಗಿ ಹೋಲ್ಸಲ್ಲಿರೋ ಗಲೀಜೆಲ್ಲ ನೀಟಾಗಿ ತೆಗೆದು ಬಿಟ್ಟಿದ್ದೀನಿ ನಾವು ದಿನಾ ಪಾತ್ರೆ ಉಜ್ತಾ ಇರ್ತೀವಿ ಪಾತ್ರೆ ಉಜ್ಜಬೇಕಂದ್ರೆ ಸೋಪ್ ಮುಟ್ತಾ ಇರ್ತೀವಿ ಆ ಸೋಪ್ ಮುಟ್ಟೋದ್ರಿಂದ ನಮ್ಮ ಕೆಮಿಕಲ್ ನಮ್ಮ ಕೈಯೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅದು ತುಂಬ ಸೆನ್ಸಿಟಿವ್ ಇದೆ ಅಂದರೆ ಕೈ ತುಂಬಾ ಡ್ರೈ ಆಗಿಬಿಟ್ಟಿರುತ್ತಲ್ಲ ನೀವು ಪಾತ್ರೆ ಉಜ್ಜಿದ ತಕ್ಷಣ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ನಿಮ್ಮ ಎರಡೂ ಕೈಗೆ ಅಪ್ಲೈ ಮಾಡ್ಕೊಂಡಿದ್ದೀರಂದರೆ ನಿಮ್ಮ ಕೈ ಡ್ರೈ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ಒಂದು ಸ್ಪೂನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಬಿಟ್ಟು ನೀವು ಬಿಸಿ ಮಾಡ್ಕೊಂಬರ್ಬೇಕು ಗ್ಯಾಸ್ ಮೇಲೆ ಇಕ್ಬಿಟ್ಟು ನಾನು ಬಿಸಿ ಮಾಡ್ಕೊಂಬರ್ತಾಯಿದ್ದೀನಿ ನೋಡಿ ಬಿಸಿ ಮಾಡ್ಕೊಂಬಂದಿದ್ದೀನಿ ಇವಾಗ ಈ ಬಿಸಿಯಾಗಿರೋ ಆಯಿಲ್ಗೆ ನೀವೇನು ಮಾಡಬೇಕಂದ್ರೆ ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ ಒಂದು ಎರಡು ಕರ್ಪೂರನೂ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಡಿ ಈ ಆಯಿಲ್ ನೀವೇನು ಮಾಡಬೇಕಂದ್ರೆ ನಮ್ಮ ಮನೇಲಿ ಇವಾಗ ಐದು ವರ್ಷ ಮೇಲೆ ಪಟ್ಟು ಮಕ್ಕಳು ಇದ್ದೇ ಇರ್ತಾರಲ್ಲ ಆ ಮಕ್ಕಳಿಗೆ ತುಂಬಾ ನಗಡಿ ಆಗಿಬಿಟ್ಟಿದೆ ಕೆಮ್ಮಿದೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಅವ್ರಿಗೆ ಆ ಮಕ್ಕಳಿಗೆ ನೀವು ಎದೆಗೆ ಬೆನ್ನಿಗೆ ಅವ್ರ ಪಾದಗಳಿಗೆ ಕೈಗಳಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಬೆಚ್ಚಿಗೆ ಬೆಲ್ಸಿಟ್ಟು ಹಾಕ್ಬಿಟ್ಟಿದ್ದೀರಂದರೆ ಬೇಗನೆ ಅವ್ರಿಗೆ ಅಷ್ಟೇ ನಗಡಿ ಇದೆ ಕೆಮ್ಮಿದೆ ಅಂದರೂ ಕಮ್ಮಿ ಆಗಿಬಿಡುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇದು ನಮ್ಮ ಅಮ್ಮ ಅವರು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಮಾಡ್ತಾಯಿದ್ರು ಅದೇ ಟಿಪ್ಸೇ ನಾನು ಕೂಡ ತೋರಿಸ್ಕೊಟ್ಟಿದ್ದೀನಿ ನಾನು ನಮ್ಮ ಮಕ್ಕಳಿಗೆ ನಗಡಿ ಎಲ್ಲ ಜಾಸ್ತಿ ಆಗಿದೆ ಅಂದಾಗ ಇದನ್ನು ಮಾಡ್ತೀನಿ ತುಂಬಾ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನಾವು ಈರುಳ್ಳಿ ಕಟ್ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತಲ್ಲ ನೀವು ಕಟ್ ಮಾಡೋ ಚಾಕುಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಡಬೇಕು ನೀಟಾಗಿ ಅಪ್ಲೈ ಮಾಡಿ ಮತ್ತು ಈರುಳ್ಳಿಗೂ ಅಷ್ಟೇ ಸಿಪ್ಪೆ ತೆಗೆದ್ಬಿಟ್ಟ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದ್ದೀರಂದರೆ ನೀವು ಎಷ್ಟೇ ಈರುಳ್ಳಿ ಬೇಕಾದರೂ ಕಟ್ ಮಾಡಿ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಕೂಡ ಬರೋಲ್ಲ ಇದು ತುಂಬಾ ಯೂಸ್ ಆಗುತ್ತೆ ನಾನು ರೆಗ್ಯುಲರ್ ಆಗಿ ಜಾಸ್ತಿ ಈರುಳ್ಳಿ ಕಟ್ ಮಾಡಬೇಕಂದ್ರೆ ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ನೀವು ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದೆಂತೂ ಮರಿಬೇಡಿ ನಾವು ಹಾಲು ಬಿಸಿ ಮಾಡಕ್ಕೆ ಇಡ್ತೀವಲ್ಲ ಬಿಸಿ ಮಾಡೋಕ್ಕೆ ಇಡೋ ಫಸ್ಟು ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನು ಆ ಸೈಡ್ಗಳಿಗೆ ಅಪ್ಲೈ ಮಾಡಬೇಕು ಹಿಂಗ್ ಮಾಡೋದ್ರಿಂದ ನೀವು ಗ್ಯಾಸ್ ಮೇಲೆ ಹಾಲು ಬಿಸಿ ಮಾಡಕ್ಕೆ ಇಟ್ಟರು ಅದು ಉಕ್ಬಿಟ್ಟು ಆಚೆಗೆ ಬರಲ್ಲ ಆಲೇ ಅಲ್ಲ ಇವಾಗ ರೈಸ್ ಎಲ್ಲ ಮಾಡ್ಕೊಂತೀರಿ ನಾವು ಗಂಜಿ ಬಗ್ಸ್ ಮಾಡ್ತೀವಲ್ಲ ಆ ಗಂಜಿ ಕೂಡ ಆಚೆಗೆ ಬಂದ್ಬಿಡ್ಬಾರ್ದು ಅಂದಾಗ ಈ ತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಬೋದು ನೋಡಿ ತೋರಿಸ್ತಾ ಇದೀನಿ ಆಚೆಗೆ ಬಂದ್ಬಿಡ್ತಾ ಇಲ್ಲ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್